ಮುಂಗಾರು ಮಳೆ. ಈ ಒಂದು ಸಿನಿಮಾ ಬಗ್ಗೆ ಕಳೆದ 15 ವರ್ಷಗಳಲ್ಲಿ ಕನ್ನಡ ಸಿನಿ ಪ್ರೇಮಿಗಳು ಕೇಳದೆ ಇರೋದಕ್ಕೆ ಚಾನ್ಸ್ ಇಲ್ಲ. ಯಾಕಪ್ಪ ಅಂತಂದರೆ ಈ ಸಿನಿಮಾ ಬಂದು ಬಿಡುಗಡೆಯಾಗಿ ಹಿಟ್ಟು ಸೂಪರ್ ಹಿಟ್ಟು ಅಷ್ಟೇ ಆಗಿಲ್ಲ, ಈ ಸಿನಿಮಾ ಬಂದು ಇಡೀ ಕನ್ನಡ ಚಿತ್ರರಂಗದ ಕಡೆ ಪರಭಾಷೆ ಸಿನಿಮಾದವರು ನೋಡೋ ಥರ ಮಾಡಿತ್ತು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲಿ 50 ಕೋಟಿ ಗಳಿಕೆಯನ್ನು ಕಂಡಂತಹ ಮೊಟ್ಟ ಮೊದಲ ಸಿನಿಮಾ ಎನ್ನುವಂತಹ ಹೆಗ್ಗಳಿಕೆಗೆ ಈ ಸಿನಿಮಾ ಪಾತ್ರ ಆಗಿತ್ತು ಸ್ನೇಹಿತರೆ. ಸೊ ಈ ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ಕೇವಲ 23 ಚಿತ್ರಮಂದಿರಗಳಲ್ಲಿ ಅಷ್ಟೇ ತೆರೆ ಕಂಡಿತ್ತು. ಸೊ ಈ ಸಿನಿಮಾ ಮುಗಿಯೋ ಹೊತ್ತಿಗೆ ಎಷ್ಟು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿತ್ತಪ್ಪ ಅಂತಂದರೆ ಬರೋಬ್ಬರಿ 200-250 ಚಿತ್ರಮಂದಿರಗಳಲ್ಲಿ ಈ ಒಂದು ಸಿನಿಮಾ ಪ್ರದರ್ಶನವನ್ನು ಕಂಡಿತ್ತು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಕೇವಲ ಕನ್ನಡ ಸಿನಿಮಾಗಳನ್ನ ಏನು ಪ್ರದರ್ಶನ ಮಾಡ್ತಾ ಇರುವಂಥ ಥಿಯೇಟ್ರ್ಗಳಿದ್ವೋ ಅದು ಬಿಟ್ಟು ಪರಭಾಷೆ ಸಿನಿಮಾಗಳೇ ಜಾಸ್ತಿ ಒಂದು ಪ್ರದರ್ಶನ ಮಾಡ್ತಾ ಇದ್ದಂತಹ ಚಿತ್ರಮಂದಿರಗಳಲ್ಲೂ ಈ ಸಿನಿಮಾ ಬಂದು ಬಿಡುಗಡೆಯಾಗಿ ಸೂಪರ್ ಡೂಪರ್ ಹಿಟ್ಟಾಗಿ ಅಲ್ಲೂ ಸಹ 100 ಡೇಸನ್ನು ಓಡಿತ್ತು ಸ್ನೇಹಿತರೆ. ಸೊ ಇನ್ನು ಮಿಲನ, ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಸಿನಿಮಾದ ಹಾಡುಗಳಾಗಿರ್ಬೋದು ಅಥವಾ ನಮ್ಮ ಅಪ್ಪು ಸರ್ ಅವರ ಕರಿಯರ್ನಲ್ಲಿ ಅತಿ ಹೆಚ್ಚು ಓಡಿದಂತಹ ಸಿನಿಮಾ, ಅಂದರೆ ಅತಿ ಹೆಚ್ಚು ದಿನಗಳ ಪ್ರದರ್ಶನ ಕಂಡಂತಹ ಸಿನಿಮಾ ಇದಾಗಿತ್ತು ಸ್ನೇಹಿತರೆ. ಸೊ ಈ ಎರಡು ಸಿನಿಮಾಗಳು ಇಡೀ ಭಾರತೀಯ ಚಿತ್ರರಂಗದಲ್ಲೇ ಯಾವ ಒಂದು ಸಿನಿಮಾವೂ ಸಹ ಮಾಡದಿರುವಂತಹ ಒಂದು ದಾಖಲೆಯನ್ನು ಮಾಡಿದ್ದಾವೆ ಸ್ನೇಹಿತರೆ. ಸೊ ಅದು ಏನನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕನ್ನಡ ಮನೋರಂಜನಾ ಎಕ್ಸ್ಪ್ರೆಸ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಸ್ನೇಹಿತರೆ, ಮುಂಗಾರು ಮಳೆ ಮತ್ತೆ ಮಿಲನ ಈ ಎರಡೂ ಸಿನಿಮಾಗಳು ಇಡೀ ಭಾರತೀಯ ಚಿತ್ರರಂಗದಲ್ಲೇ ಯಾವ ಸಿನಿಮಾನೂ ಮಾಡದಿರುವಂತಹ ಒಂದು ದಾಖಲೆಯನ್ನು ಮಾಡಿದ್ದಾವೆ ಸ್ನೇಹಿತರೆ. ಸೊ ಮೊದಲೇದಾಗಿ ನೋಡೋದಾದರೆ ಮುಂಗಾರು ಮಳೆ, ಈ ಒಂದು ಸಿನಿಮಾ ಬಂದು ಮಲ್ಟಿಪ್ಲೆಕ್ಸ್ನಲ್ಲಿ ಮೊದಲ ಸಲ, ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಸಲ 365 ದಿವಸಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಕಂಡಂತಹ ಸಿನಿಮಾನ ಹೆಗ್ಗಳಿಕೆಗೆ ಈ ಸಿನಿಮಾ ಪಾತ್ರ ಆಗಿತ್ತು. ಅಂದರೆ 1 ವರ್ಷಕ್ಕೂ ಅಧಿಕ ದಿನಗಳ ಕಾಲ ಈ ಸಿನಿಮಾ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನ ಕಂಡಂತಹ ಮೊಟ್ಟ ಮೊದಲ ಸಿನಿಮಾ ಆಗಿತ್ತು. ಇದಾದ ನಂತರ ಯಾವುದೇ ಸಿನಿಮಾಗಳು ಆಗಿರಲಿಲ್ಲ ಮಿಲನ ಬರೋವರೆಗೂ. ಸೊ ಮಿಲನ ಬಂದಾದಮೇಲೆ ಮಿಲನ ಚಿತ್ರವೂ ಸಹ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಎರಡನೇ ಸಿನಿಮಾ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 365 ಹೆಚ್ಚು ದಿನ ಪ್ರದರ್ಶನವನ್ನು ಕಂಡಂತಹ ಸಿನಿಮಾ ಎನ್ನುವ ಹೆಗ್ಗಳಿಕೆಗೆ ಈ ಸಿನಿಮಾ ಸಹ ಪಾತ್ರ ಆಗುತ್ತೆ ಸ್ನೇಹಿತರೆ. ಸೊ ನೀವು ಇತಿಹಾಸ ತೆಗೆದು ನೋಡ್ಬೋದು, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಮುಂಗಾರು ಮಳೆ ಮತ್ತು ಮಿಲನ ಎರಡೇ ಎರಡು ಚಿತ್ರಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ 1 ವರ್ಷಕ್ಕಿಂತ ಜಾಸ್ತಿ ದಿನಗಳ ಪ್ರದರ್ಶನವನ್ನು ಕಂಡಿದೆ. ಬೇರೆ ಯಾವ ಭಾಷೆಯ ಯಾವ ಸಿನಿಮಾವೂ ಸಹ ಮಲ್ಟಿಪ್ಲೆಕ್ಸ್ಗಳಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನವನ್ನು ಕಂಡಿಲ್ಲ ಸ್ನೇಹಿತರೆ. ನೀವು ನೋಡ್ಬೋದು, ಇಡೀ ಭಾರತದಲ್ಲೇ ಅತಿ ಹೆಚ್ಚು ಗಳಿಕೆಗಳನ್ನು ಮಾಡ್ತಿರುವಂಥ ಸಿನಿಮಾಗಳನ್ನ ನೀವು ನೋಡ್ಬೋದು. ಬಾಹುಬಲಿ ಆಗಿರ್ಬೋದು ಅಥವಾ ಅಮೀರ್ ಖಾನ್ ಅವರ ದಂಗಲ್ ಸಿನಿಮಾ ಆಗಿರ್ಬೋದು. ಸೊ ಯಾವುದೇ ಭಾಷೆಯ ಎಷ್ಟೇ 100 ಕೋಟಿ ಮೇಲೆ ಗಳಿಸಿರೋ ಸಿನಿಮಾ ಆದರೂ ಸಹ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ 365 ದಿನಗಳ ಕಾಲ ಪ್ರದರ್ಶನವನ್ನು ಕಂಡಿಲ್ಲ. ಆ ಥರ ಮಲ್ಟಿಪ್ಲೆಕ್ಸ್ನಲ್ಲಿ 365 ದಿವಸಕ್ಕೂ ಹೆಚ್ಚು ದಿನಗಳ ಪ್ರದರ್ಶನವನ್ನು ಕಂಡಂತಹ ಎರಡೇ ಎರಡು ಸಿನಿಮಾಗಳು, ಅವು ನಮ್ಮ ಕನ್ನಡ ನಾಡಿನ ಸಿನಿಮಾ, ಅದು ಮಿಲನ ಮತ್ತು ಮುಂಗಾರು ಮಳೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಕ್ಷಣದ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ, ಅಂದರೆ ಈ ಮಿಲನ ಸಿನಿಮಾದಾಗಿರ್ಬೋದು, ಮುಂಗಾರು ಮಳೆ ಸಿನಿಮಾ ಬಗ್ಗೆ ಆಗಿರ್ಬೋದು, ಅಥವಾ ಈ ವಿಡಿಯೋ ಬಗ್ಗೆ ಆಗಿರ್ಬೋದು, ನಿಮ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ನಾನು ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಕಮೆಂಟ್ಸ್ಗೂ ನಾನು ಉತ್ತರ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.